ವರುಣನ ಆರ್ಭಟ ರಾಜ್ಯಾದ್ಯಂತ ಮುಂದುವರೆದಿದ್ದು ಹಾಗೆ ಹಾವೇರಿಯಲ್ಲೂ ಕೂಡ ಮಳೆರಾಯನ ಅಬ್ಬರ ಹೆಚ್ಚಾಗಿದೆ ರೇಣುಕಾಚಾರ್ಯ ನಗರದಲ್ಲಿ ಮಳೆಯ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ಮನೆಗಳಿಗೆ ನುಗ್ಗಿದ ಮಳೆ ನೀರು ಒಂದು ಕಡೆ ಜನರ ಪರದಾಟ ಎಸ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ನೀರನ್ನ ಹೊರತೆಗೆಯೋದಕ್ಕೆ ಗ್ರಾಮಸ್ಥರು ಹರಸಾಹಸವೇ ಪಟ್ಟಿದ್ದಾರೆ ಇತ್ತ ಅಧಿಕಾರಿಗಳಿಗೆ ಹೆಡಿಶಾಪವನ್ನ ಆಗ್ತಾ ಇದ್ದಾರೆ ಜನರು ಪ್ರತಿ ವರ್ಷ ಮಳೆಯಾದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೇಣುಕಾಚಾರ್ಯ ನಗರದಲ್ಲಿ ಮಳೆಯ ಅವಾಂತರಗಳು ಸೃಷ್ಟಿಯಾಗಿದ್ದು ಈಗ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಮನೆಗೆ ನೀರು ನುಗ್ಗಿಬಿಟ್ರೆ ತುಂಬಾ ಕಷ್ಟಕರ ಅಂತಾನೆ ಹೇಳಬಹುದು ಮನೆಯಲ್ಲಿ ಇದ್ದಂತ ದವಸ ಧಾನ್ಯ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗೋಗುತ್ತೆ ಸದ್ಯಕ್ಕೆ ಈಗ ಮಳೆ ನೀರನ್ನ ಹೊರಹಾಕೋದಕ್ಕೆ ಜನರು ಕಷ್ಟಪಡ್ತಾ ಇರುವಂತದ್ದು ಮಳೆ ನೀರನ್ನ ಹೊರತೆಗೆಯೋದಕ್ಕೆ ಅರಸಾಹಸವೇ ಪಡ್ತಾ ಇದ್ದಾರೆ ಗ್ರಾಮಸ್ಥರು ಬಕೆಟ್ ಹಾಗೆ ಪಾತ್ರೆಗಳ ಮೂಲಕ ನೀರನ್ನ ಹೊರಹಾಕ್ತಾ ಇದ್ದಾರೆ ಅಷ್ಟಮಟ್ಟಿಗೆ ಹಾವೇರಿ ಜಿಲ್ಲಾದ್ಯಂತ ಮಳೆರಾಯನ ಆರ್ಭಟ ಹೆಚ್ಚಾಗಿರುವಂತದ್ದು ಇನ್ನೂ 2-3 ದಿನಗಳ ಕಾಲ ಇದೇ ರೀತಿ ಮಳೆಯ ಅಬ್ಬರ ಇರಲಿದೆ ಅನ್ನುವುದರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ನೀಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಇನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ